ಕೇಂದ್ರ ಸರ್ಕಾರ ಈ ರೀತಿ ಶಾಕ್ ಕೊಡ್ತಾ ಇದ್ರೆ ಇನ್ನು ಯಡಿಯೂರಪ್ಪನವರು ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ. ಸರಿಯಾಗಿಟ್ರು ಅವರು ಸರ್ಕಾರದಲ್ಲಿ ಬೊಕ್ಕಸ ಬರದಾಗಿದೆ ಅನ್ನೋ ಥರ ಹೇಳಿಕೆ ಕೊಟ್ಬಿಟ್ರು. ಸವದತ್ತಿನಲ್ಲಿ ಯಾವುದೋ ಮಾತಾಡ್ತಾ ಇದ್ರು ಮೀಟಿಂಗಲ್ಲಿ, ಆಗ ಅವ್ರದ್ದೇ ಶಾಸಕ ಆನಂದ ಮಾಮನಿ ಜೊತೆ ಮತ್ತೆ ಅವರೇನೋ ಹೇಳಿದಾಗ ರಾಜ್ಯ ಸರ್ಕಾರದಲ್ಲಿ ಎಲ್ಲಿದೆ ಹಣ, ಹಣ ಎಲ್ಲ ಖಾಲಿ ಆಗೋಗಿದೆ ಅಂತ ಹೇಳ್ಬಿಟ್ರು. ಅದು ರೆಕಾರ್ಡ್ ಆಯಿತು ಮೈಕಲ್ಲಿ, ಬಿಟ್ಟರು ಎಲ್ಲ ಟಿವಿನವರು ಕೆಳಕ್ಕೆ ಬಿಡ್ತಾರಾ. ಯಡಿಯೂರಪ್ಪ ಅವರೇ ಕೂಡಲೇ ಅಪೋಸಿಷನ್ನವರು, ಏ ನಿಮ್ಮ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಕಲಿ ಮಾಡಿರಿ ಜಾಗ ಅತ್ಲ ಕಡೆಗೆ ಅಂದ್ಬಿಟ್ರು. ಹ್ಞೂ, ಈ ಅಪೋಸಿಷನ್ನವ್ರಿಗೆ ಒಂದೇ ಒಂದು ಪಾಯಿಂಟ್, ಏನಾದರೂ ಸರಿ ಖಾಲಿ ಮಾಡಿ, ಖಾಲಿ ಮಾಡಿ ಕೊಡಿ. ನೀವಿದ್ದಾಗ ಎಷ್ಟೆಷ್ಟು ಸರಿ ಯಾರ್ಯಾರು ಖಾಲಿ ಮಾಡಿದ್ದೀರಪ್ಪ, ಎಲ್ಲದಕ್ಕೂ ಎಷ್ಟು ಯಾರ್ಯಾರು ಖಾಲಿ ಮಾಡ್ಬಿಟ್ರಿ, ಒಬ್ರು ಇಲ್ಲ ಇನ್ನೊಬ್ರು ಖಾಲಿ. ಫೈಟ್ ಮಾಡಿರಪ್ಪ, ಸ್ಟ್ರೀಟ್ಗೆ ಹೋಗಿ ಜನರ ಮನಸ್ಸನ್ನ ಗೆಲ್ರಪ್ಪ, ಚುನಾವಣೆ ಬಂದಾಗ ಅವ್ರನ್ನ ಕೆಳಗಿಳಿಸೋತಾರ ನೀವು ಫೈಟಿಂಗ್ ಮಾಡ್ರಪ್ಪ ಅಂದ್ರೆ ಇಲ್ಲ ಮಾಡಲ್ಲ ಯಾರು, ಈಸಿಯಾಗಿ ಖಾಲಿ ಮಾಡಿ, ಖಾಲಿ ಮಾಡಿ ಬಿಡು, ಏನು ಖಾಲಿ ಮಾಡಿ ಬಿಡಕ್ಕೆ ಅವ್ರೇನು ಅಡುಗೆ ಮನೆಯಲ್ಲಿದ್ದಾರೆ. ಹಾಂ, ಒಳ್ಳೆ ಕತೆ, ಅಗ್ರಿಮೆಂಟ್ ಮುಗಿದೋದಂಗೆ ಸುಮ್ಮನೆ ಹೊಡಿತಿರ್ತಾರೆ. ಅದಕ್ಕೆಲ್ಲ ಒಬ್ರನ್ನೊಬ್ರು ಬೈಕೊಂಡು ಓಡಾಡ್ತಾ ಇದ್ದಾರೆ, ಓಡಾಡ್ಕೊಂಡು ಬಿಟ್ರೆ. ಇನ್ನು ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿಲ್ಲ, ಖಾಲಿಯಾಗಿದ್ರೆ ಪ್ರವಾಹ ಕೊಡೋಕ್ಕಾಗ್ತಿರಲಿಲ್ಲ ಅಂತ ಸಿ ಎಮ್ ಏನೋ ಕಾಸು ಕೊಡೋಕ್ಕಾಗ್ತಿರಲಿಲ್ಲ ಅಂತ ಹೇಳಿದ್ರು. ಅಶೋಕ್ ಅದು ಯಾಕೆ ಸಿ ಎಮ್ ಹಂಗೆ ಹೇಳಿದ್ರು ಗೊತ್ತಿಲ್ಲಪ್ಪ ಅಂದರೆ, ವಿಜಯೇಂದ್ರ ಮಾತ್ರ ಇಲ್ಲ ಖಾಲಿಯಾಗಿರೋದು ನಿಜ ಬಿಡಿ, ಹಿಂದಿನ ಸರ್ಕಾರನೇ ಕಾರಣ ಅಂದರು. ಇದಕ್ಕೆ ಇನ್ನೊಬ್ರು ಕೋಪ ಮಾಡ್ಕೊಂಡು, ರೈ ಯಾವ ಖಾಲಿನೂ ಆಗಿಲ್ಲ, ಸರ್ಕಾರ ನಾವು ಬಿಟ್ಟು ಬಂದಾಗ ಚೆನ್ನಾಗಿ 15,000 ಕೋಟಿ ಇದೆ ಅಂತ ಇನ್ನೊಬ್ರು ಬಿಟ್ಟರು. ನೋಡೋಣ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಯಾವ್ದು ನಿಂತಿದೆ ತೋರಿಸ್ಲಿ, ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದನ್ನ. ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹಣದ ಕೊರತೆ ಇಲ್ಲ, ನಾವು ಈಗಾಗಲೇ ಕೊಟ್ಟಿರೋ ಹಣನೇ ಇನ್ನೂ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಇದೆ. ಈ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಅಂತಕ್ಕಂಥದ್ದು ಸತ್ಯ. ಯಾಕೆಂದ್ರೆ ಕಳೆದ 6-6.5 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭ ಇರ್ಬೋದು, JDS ಸಮ್ಮಿಶ್ರ ಸರ್ಕಾರ ಇರ್ಬೋದು, ಒಂದು ಹಗಲು ದರೋಡೆ. ವಿಜಯೇಂದ್ರ MPನೂ ಅಲ್ಲ, MLA ಅಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಹೆಂಗೆ ಆರ್ಥಿಕ ಪರಿಸ್ಥಿತಿ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ. ಅಶೋಕ್ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ಕಂದಾಯ ಮಂತ್ರಿಗಳಿಗೆ ಗೊತ್ತಿಲ್ಲದೆ ಇರುವಂಥ ಆರ್ಥಿಕ ಪರಿಸ್ಥಿತಿ ಇವರ ಜ್ಞಾನದ ವ್ಯಾಪ್ತಿ ಒಳಗೆ ಹೆಂಗೆ ಬಂತು ಅಂತಲೂ ನನಗೂ ಗೊತ್ತಿಲ್ಲ. ಮೇ ಬಿ ಅವ್ರಿಗೆ ಯಾವ್ದಾರು ಒಂದು ದಿವ್ಯ ದೃಷ್ಟಿ ಇರ್ಬೋದು, ಅಥವಾ ತುಂಬ ಒಳ್ಳೆ ಅಧ್ಯಯನ ಮಾಡೋರು ಇರ್ಬೋದು, ರಿಪೋರ್ಟ್ಸು ಎಲ್ಲ ಚೆನ್ನಾಗಿ ಓದ್ಕೊಳ್ಳೋರು ಇರಬಹುದೇನೋ, ಬಟ್ ದಟ್ ಇಸ್ ನಾಟ್ ದ ಪಾಯಿಂಟ್. ಕಾಸಿಲ್ಲ ಅಂತ ಯಡಿಯೂರಪ್ಪನವ್ರು ಹೇಳೋದಾದ್ರೆ ಯಾಕಿಲ್ಲ ಅನ್ನೋದನ್ನು ರಾಜ್ಯದ ಮುಂದೆ ಇಡಿ, ಸುಮ್ಮನೆ ಬೋಳೆ ಸ್ಟೇಟ್ಮೆಂಟ್ಗಳಾಗ್ತಾ ಹೋಗ್ಬೇಡಿ. ಪ್ರೊಡ್ಯೂಸ್ ಎ ವೈಟ್ ಪೇಪರ್, ವಾಟ್ ಈಸ್ ದಿ ಸಿಚುಯೇಷನ್, ಫೈನಾನ್ಷಿಯಲ್ ಪೊಸಿಷನ್, ರಾಜ್ಯದ ಆರ್ಥಿಕ ಸ್ಥಿತಿ ಏನಿದೆ, ಯಾಕಿದೆ, ಹೆಂಗೆ ಹಿಂಗೆ ಬಂದಿದ್ದೀರಿ, ಇಡೀ ಇಟ್ಟು ಮಾತಾಡಿ. ಅದು ಹಿಂದಿನ ಸರ್ಕಾರನವರಾಗಲಿ ಅದ್ರ ಹಿಂದಿನ ಸರ್ಕಾರನವರಾಗಲಿ ನನಗೇನು ಹೋಗಬೇಕಾಗಿದೆ, ಅದಿಟ್ಟು ಹೇಳಿ. ಸುಮ್ಮನೆ ಜನರಲ್ ಸ್ಟೇಟ್ಮೆಂಟ್ ಮಾಡಬೇಡಿ ಕೂತ್ಕೊಂಡು. ನಂಬರ್ ಒನ್. ನಂಬರ್ ಟೂ, ಒಂದು ವೇಳೆ ದುಡ್ಡು ಖಾಲಿ ಆಗಿದ್ರೂ ಪರಿಹಾರಕ್ಕೆ ದುಡ್ಡನ್ನು ಹೊಂದಿಸಲಿಕ್ಕೆ ಆಗದಂತಹ ಬಡತನದ ಭಿಕ್ಷೆಯ ರಾಜ್ಯ ಕರ್ನಾಟಕ ಅಲ್ಲ. ಕರ್ನಾಟಕಕ್ಕೆ ಆರ್ಥಿಕವಾಗಿ ಶಕ್ತಿ ಇದೆ, ಪರಿಹಾರದಕ್ಕೆ ತಾತ್ಕಾಲಿಕವಾಗಿ ಹಣವನ್ನು ಎತ್ತಲಿಕ್ಕೆ ಆ ತಾಕತ್ತಿಲ್ದೇ. ಏನು ಪಾಕಿಸ್ತಾನನೇನ್ರಿ ಕರ್ನಾಟಕ, ಕಂಡು ಕಂಡು ಅವ್ರ ಮನೆ ಮುಂದೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಪಾತ್ರೆ ಹಿಡ್ಕೊಂಡು ಅಳ್ಳಾಡ್ಸಕ್ಕೆ ಟಪ ಟಪ ಅಂತ? ಕರ್ನಾಟಕ ರಾಜ್ಯಕ್ಕೆ 1,000 ಕೋಟಿ ಎತ್ತೋಷ್ಟು ತಾಕತ್ತಿಲ್ಲ ಅಂದ್ಕೊಂಡಿದ್ದೀರೇನೇ ಎಲ್ಲರೂ? ನೀವು ನಿಮಗೆ ತಾಕತ್ತಿಲ್ಲ ಅನ್ನೋದಿದ್ರೆ ಬಂದು ನನ್ನನ್ನು ಕೇಳಿ, ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಎತ್ಬೋದು 1,000 ಕೋಟಿ ಬೇಕಾರೆ ಅಂತ. ಓಕೆ, ಅವಕಾಶಗಳಿದೆ. ಯಾವನ್ನು ಹೇಳ್ದವನು ನಿಮ್ಗಳಿಗೆ? ತಲೆಯಲ್ಲಿ ಬುದ್ಧಿ ಬೇಡವಾ? ಖಾಲಿ ಇರ್ಬೋದು, ಪರಿಹಾರಕ್ಕೆ ಎತ್ತಕ್ಕಾಗದೇ ಇರೋ ಬಡತನ ಇಲ್ಲ ಕರ್ನಾಟಕಕ್ಕೆ. 12,500, 13,000 ಕೋಟಿ GST ಕಲೆಕ್ಟ್ ಮಾಡಿದ್ದೀವಿ ಆಸ್ ಆನ್ ಲಾಸ್ಟ್ ರಿಪೋರ್ಟೆಡ್ ಫಿಗರ್ಸ್ ಅಲ್ಲಿ. ನೀವು ಯು ಥಿಂಕ್ ಕರ್ನಾಟಕ ಆ ಸ್ಟೇಜಲ್ಲಿದೆ ಅನ್ಕೊಂಡಿದ್ದೀರೇನು? ವಾಟ್ ಯು ಥಿಂಕ್ ಆಫ್ ಕರ್ನಾಟಕನ? ಏನನ್ಕೊಂಡಿದ್ದೀರಿ ಕರ್ನಾಟಕದ ಬಗ್ಗೆ? ಕರ್ನಾಟಕವನ್ನು ಆಳೋರು ನೀವು ಕರ್ನಾಟಕ ನಂಬುತ್ತಿದ್ರೆ ನಾವೆಂಗ್ರಿ ನಂಬೋದು ಕರ್ನಾಟಕನ? ನಿಮಗೆ ನಂಬಿಕೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಕಾಸಿಲ್ಲ ಕಾಸಿಲ್ಲ ಅಂತ ಹೊಡ್ಕೋತಾರೆ. ಕಾಸು ಇಲ್ಲದೆ ಇರಬಹುದು, ಅದಕ್ಕೊಂದು ಕೊಡಿ ಇಡೀ ಒಂದು ವೈಟ್ ಪೇಪರ್ನ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಸಿದ್ದರಾಮಯ್ಯ, ಇದು ರೀ ನೀವು ನನಗೆ ಬಿಟ್ಕೊಟ್ಟು ಹೋಗಿರೋ ಖಜಾನೆ. ಇದರಲ್ಲಿ ಇಷ್ಟು ಬ್ಯಾಲೆನ್ಸ್ ಮಾಡಿ, ಇದರಲ್ಲಿ ಏನಾದ್ರು ಒಂದು ತಪ್ಪಾಗಿದ್ರೆ ತೋರಿಸ್ರಿ ನೋಡ್ತೀನಿ. ಇಡ್ರಿ ಕೆಳಕ್ಕೆ, ಇಟ್ಟು ತೋರಿಸಿ. ನನಗೂ ಸುಲಭ, ನಿಮಗೂ ಸುಲಭ, ಕರೆಕ್ಟ್? ಅದು ಬಿಟ್ಬಿಟ್ಟು
ರಾಜ್ಯ ಸರ್ಕಾರದ ನೆರೆ ವರದಿ ಪರಿಹಾರ ವಿಳಂಬಕ್ಕೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಬಂದರೂ ಕೂಡ ಪ್ರಯೋಜನ ಆಗಿಲ್ಲ, ರೈತರ ಹೋರಾಟ ಮಾಡಿದ್ರು ನಿಮ್ಮ ಕಣ್ಣು ತೆರೆದಿಲ್ಲ ಅಂತ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ರು. ಇನ್ನು ಜನರ ಸಮಸ್ಯೆ ಪರಿಹರಿಸಲು ಆಗದಿದ್ರೆ ಬಿಎಸ್ವೈ ರಾಜೀನಾಮೆ ಕೊಡಲಿ ಅಂತ ಎಂಬಿ ಪಾಟೀಲ್ ವಾಗ್ದಾಳಿ ಮಾಡಿದ್ರು. ಅಮಿತ್ ಶಾ ಬಂದ್ರು, ವಿಮಾನದ ಮೂಲಕ ವೀಕ್ಷಣೆ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಂದ್ರು, ನೋಡಿದ್ರು, ಅನುಕಂಪದ ಮಾತು ಹೇಳಿದ್ರು, ಹೋದ್ರು. ಪರಿಹಾರವನ್ನ ಕೊಡದೇ ಇರತಕ್ಕಂತ ಮಾತು ಹೇಳಿರೋದೇನಿದೆ ಅತ್ಯಂತ ದುರ್ದೈವಕರ. ಹೋರಾಟ ಮಾಡಿದ್ವಿ, ಉಪವಾಸ. ಮತ್ತೆ ಯಡಿಯೂರಪ್ಪನವರ ನೀವು ನಿಸ್ಸಹಾಯಕರಾಗಿದ್ರೆ ತುಂಬ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು ನೀವು. ಅದನ್ನ ನಾನಾಗಿದ್ರೆ ಮಾಡ್ತಿದ್ದೆ. ಅದನ್ನ ಆ ಮಾಧುಸ್ವಾಮಿ ಅವರು ಒಂದು ಹೇಳ್ತಾರೆ, ಲಕ್ಷ್ಮಣ ಸೋದಿ ಒಂದು ಹೇಳ್ತಾರೆ, ಈಶ್ವರಪ್ಪನವರು ಹೇಳ್ತಾರೆ 10,000 ಕೋಟಿ ಜಾಸ್ತಿ ಅಂತ ಹೇಳ್ತಾರೆ, ತೇಜಸ್ವಿ ಸೂರ್ಯ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ. ಇದ್ದಾರ್ ಪರ್ಫೆಕ್ಟ್ಲಿ ಕರೆಕ್ಟ್ ಅಪ್ಪ. ಅಮಿತ್ ಶಾ ಬಂದ್ರು, ನಿರ್ಮಲಾ ಸೀತಾರಾಮನ್ ಬಂದ್ರು, ವಿಮಾನದಲ್ಲಿ ನೋಡ್ಕೊಂಡ್ರು, ಖಾಲಿ ಮಾಡಿದ್ರು, ಒಂದು ಮಧ್ಯಂತರ ಪರಿಹಾರನೂ ಕೊಡ್ಲಿಲ್ಲಪ್ಪ. ಕರ್ನಾಟಕಕ್ಕೆ ದಗಾಕೋರ್ತನ ಮಾಡಿ ಪರಾರಿಯಾಗಿದ್ದಾರೆ. ಪರ್ಫೆಕ್ಟ್ಲಿ ಕರೆಕ್ಟ್. ಆ್ಯಸ್ ಎನ್ ಅಪೋಸಿಷನ್ ಪಾರ್ಟಿ ಇವತ್ತು ಆ ಜಾಗದಲ್ಲಿ ಕೂತ್ಕೊಂಡು ನೀವು ಕೇಳ್ತಿರೋದು ಸರಿ ಇದೆ ಮಾನ್ಯ ಎಚ್ ಕೆ ಪಾಟೀಲ್ ರೇ. ಅದಕ್ಕೆ ನಾನು ಹೇಳೋದು, ಯಾಕೆ ನಿಮ್ಗಳ ಬಗ್ಗೆ ಶ್ರೀಸಾಮಾನ್ಯರಿಗೆ ಆ ವಿಶ್ವಾಸ ಮತ್ತು ಗೌರವದ ಬುನಾದಿನ ಕುಸ್ಕೊಂಡು ಹೋಗ್ತಾ ಇರ್ತೇನೆ? ಅದಕ್ಕೆ ಒಂದೊಂದು ಕಡೆ ಇದ್ದಾಗ ಒಂದೊಂದು ಆಡ್ತೀರಿ. ಆ ದಿನ ರೈತರು ಸೂಯಿಸೈಡ್ ಮಾಡ್ಕೋತಾ ಇದ್ದಾಗ, ಬರ ಇದ್ದಾಗ ಸೂಯಿಸೈಡ್ ಮಾಡ್ಕೋತ, ಹಂಡ್ರೆಡ್ಸಲ್ಲಿ ಸೂಯಿಸೈಡ್ ಮಾಡ್ಕೋತೀಗ, ನಿಮ್ಗಳನ್ನ ಕೈ ಮುಗಿದು ಕೇಳ್ಕೊಳ್ಳಿಲ್ಲ, ನಾವು ಒಬ್ಬರು ಸಚಿವರು ಹೋಗ್ತಾ ಇಲ್ಲ, ಏನೂ ಮಾಡ್ತಿಲ್ಲ ಅಂತಂತ ಸ್ಥಳಕ್ಕೆ ಹೋಗಿ ಜನರ ಜೊತೆಗಿರಿ. ಏನು ಮಾಡಿದ್ರಿ? ಇಬ್ಬರು ಸರ್ಕಾರ ಕಚ್ಚಾಟ ಆದಲ್ಲ ಏನು ಮಾಡಿದ್ರಿ ನೀವುಗಳು? ತಿರುಗಿಬಿದ್ರಿ ನಮ್ಗಳ ಮೇಲೆ ಅವತ್ತಿನ ದಿನ. ಯು ವಾಂಟ್ ದೋಸ್ ಕ್ಲಿಪ್ಪಿಂಗ್ಸ್? ಪ್ಲೀಸ್ ಕಮ್, ಐ ವಿಲ್ ಹ್ಯಾಂಡ್ ಓವರ್ ಯು ಒನ್ ಸಿಡಿನ, ಬನ್ನಿ. ದಿಸ್ ಈಸ್ ವೈ ಯು ಲೂಸ್ ಯುವರ್ ಮಾರಲ್ ಪೊಸಿಷನಿಂಗ್ಗಳನ್ನು ಕಳ್ಕೊತಾ ಹೋಗ್ತಾ ಇದ್ದೀರಿ. ನೀವು ಅವತ್ತು ಮಾಡಿದ್ದಿದ್ದರೆ ಜನ ಎಷ್ಟು ನಿಮ್ಮನ್ನು ಬೇಡ್ಕೊಂಡ್ರು? ಜನ ಮಂತ್ರಿಗಳು ಹೋದ್ರೇನು? ಒಬ್ಬರು ಹೋಗಲಿಲ್ಲ ಸರಿಯಾಗಿ. ಕೃಷಿ ಮಂತ್ರಿಗಳು ಹೇಳ್ತಾ ಇದ್ರು, ಒಂದ್ಸರಿ ಮಾತಾಡಿಸಿ ನಿಮ್ಮ ಹಳೆ ಕೃಷಿ ಮಂತ್ರಿನ ಪಾಟೀಲ್ರೆ. ವಿ ಡೋಂಟ್ ವಾಂಟ್ ಟು ಲಿಸನ್ ಟು ಯುವರ್ ಪಾಲಿಟಿಕ್ಸ್, ನೀದರ್ BJP ನಾರ್ ಕಾಂಗ್ರೆಸ್. ಯಾರು ಅಧಿಕಾರದಲ್ಲಿದ್ದೀರಿ ಉತ್ತರ ಕೊಡಿ ಅಷ್ಟೇ ಜನಕ್ಕೆ. ಹೂ ಕೇರ್ಸ್ ಯುವರ್ ಪಾಲಿಟಿಕ್ಸ್ನ? ಗೆಟ್ ಲಾಸ್ಟ್. ಇವ್ರು ಮರಿಬೋದು, ಜನ ಮರೆಯಲ್ಲ. ಯಾರಿಗೆ ಬೇಕಾಗಿದೆ? ಅದೇ ನಾಲಿಗೆಗಳು, ಅದೇ ಮುಖಗಳು, ಅದೇ ಮಾತುಗಳು, ಅದೇ ಸ್ಟೈಲ್ಗಳು, ಅದೇ ವಾಕ್ಯಗಳು. ನಿಂತ್ಕೋತಿರೋ ವೇದಿಕೆಗಳು ಬೇರೆ ಬೇರೆ. ಈ ಕಡೆ ನಿಂತಾಗ ಹಿಂಗೆ ಹೇಳು, ಆ ಕಡೆ ನಿಂತಾಗ ಹಂಗೆ ಹೇಳು. ಪರಿಹಾರ ಕೊಡದ ಕೇಂದ್ರ ಸರ್ಕಾರ ದೇವೇಗೌಡರು ಟೀಕೆ ಮಾಡಿದ್ದಾರೆ. 10 ತಾರೀಕು ಪಾದಯಾತ್ರೆ ಮಾಡ್ತೀನಿ ಅಂತಂದರೆ, ಅಥವಾ ಸುಮಲತಾ ಮಂಡ್ಯ ಪಕ್ಷೇತರ ಮಾತಾಡಿ, ಸದಸ್ಯರು ಮಾತಾಡಿ, ತಾಂತ್ರಿಕ ವಿಳಂಬ ಉಂಟಾಗಿದೆ, ಪರಿಹಾರ ಬಂದೇ ಬರ್ತಾರೆ. ಮೇಡಮ್, ಡೋಂಟ್ ಟ್ರೈ ಟು ಪ್ರೊವೋಕಸ್. ಪೇಜಾವರ ಶ್ರೀಗಳು ಮಾತ್ರ ಆತಂಕ ವ್ಯಕ್ತಪಡಿಸಿದ್ದು, ಪ್ರಧಾನಿಗೊಂದು ಪತ್ರ ಬರ್ಕೊಂಡಿದ್ದಾರೆ. ನಮ್ಮನ್ನು ಪ್ರೊವೋಕ್ ಮಾಡಬೇಡಿ, ದೇವೇಗೌಡರು ಏನೋ ಪಾದಯಾತ್ರೆ ಮಾಡ್ತೀನಿ ಅಂತಿದ್ದಾರೆ, ಮಾಡಿ, ಓಕೆ, ಡನ್, ಮಾಡ್ತಾರೆ. ದಟ್ಸ್ ಪಾರ್ಟ್ ಆಫ್ ದೇರ್ ವರ್ಕ್. ಅದು ಮಾಡ್ಕೊಳ್ಳಿ. ತಾಂತ್ರಿಕವಾಗಿ ಬಂದಿಲ್ಲ, ಬಂದೇ ಬರುತ್ತೆ, ಇವೆಲ್ಲ ನಮಗೆ ಗೊತ್ತಿರೋದೆ. ದಿ ನ್ಯೂಲಿ ಎಲೆಕ್ಟೆಡ್ MP ಆಫ್ ಮಂಡ್ಯ, ನಮ್ಗೆ ಪಾಠ ಹೇಳಕ್ ಬರಬೇಡಿ. ಇದನ್ನ ನಮ್ಗೆ ಗೊತ್ತಿದೆ, ಯಾವಾಗ ಬರುತ್ತೆ ಯಾವಾಗ ಬರಲ್ಲ, ಅಲ್ಲ ಬಂದೇ ಬರುತ್ತೆ ಅನ್ನೋದು. ಅದು ನೀವೇನು ಬಂದು ನಮ್ಗೆ ಹೊಸ್ದಾಗ ಹೇಳೋದು ಇಲ್ಲ. ಯು ಬಿ ಕ್ಲಿಯರ್ ಇನ್ ಯುವರ್ ಮೈಂಡ್ ವಿಚ್ ಸೈಡ್ ಯು ಆರ್. ಜನರ ಪರವಾಗಿ ನಿಲ್ಲಕ್ಕಾಗದೇ ಇದ್ದಾಗ ತಾಂತ್ರಿಕವಾದ ರೀಸನ್ಸ್ ಕೊಟ್ಟು ಉಡಾಫೆ ಕೊಟ್ಟು ಆಚೆ ಹೋಗಬೇಡಿ ನೀವು. ಇಲ್ಲ, ಯು ಗೋ ಟು BJP ಅಂಡ್ ಜಾಯಿನ್ ಅಂಡ್ ಡಿಫೆಂಡ್ ದೆಮ್, ಆರ್ ಯು ಗೋ ಟು ಕಾಂಗ್ರೆಸ್ ಅಂಡ್ ಅಪೋಸ್ ದೆಮ್, ಆರ್ ಜನರ ಮಧ್ಯೆ ನಿಂತ್ಕೊಳ್ಳಿ, ನಾನು ಯಾರಿಗೂ ಸೇರಿಲ್ಲ ಅಂತ ಹೇಳಿ. ಬಂದೇ ಬರುತ್ತೆ, ತಾಂತ್ರಿಕ ಕಾರಣ. ನಿಮ್ಮ ಎಲೆಕ್ಷನ್ ರಿಸಲ್ಟ್ ತಾಂತ್ರಿಕ ಕಾರಣ ಅಂತ ಹೇಳ್ಬಿಟ್ಟು ಡಿಲೇ ಮಾಡಿದ್ರೆ ಏನಾಗ್ತಿತ್ತು? ಯಾವ ತಾಂತ್ರಿಕ ಕಾರಣ? ಯಾವ್ದ್ರಿ ಮೇಡಮ್ ತಾಂತ್ರಿಕ ಕಾರಣ? ಯಾವ್ದ್ರಿ ತಾಂತ್ರಿಕ ಕಾರಣ? ಕಮಾನ್ ಎಕ್ಸ್ಪ್ಲೈನ್ ಮೀ. ಸುಮ್ಮನೆ ಜನರಲ್ ಕಮಾನ್ ಎಕ್ಸ್ಪ್ಲೈನ್ ಮೀ ವಾಟ್ ಈಸ್ ತಾಂತ್ರಿಕ ಕಾರಣ ಅಂದ್ರೆ. ಸುಮ್ಮನೆ ಯಾರ್ಯಾರು ತಲೆ ಹಾಕಿದ್ರು ರೊಚ್ಚಿಗೆದ್ದು ಬಿಡ್ತೀವಿ ಅಷ್ಟೇ ನಾವು. ಎಸ್, ಬೆಳಗಾವಿಯಲ್ಲಿ ಇವತ್ತು ನೆರೆ ಅಹವಾಲು ಸ್ವೀಕಾರಕ್ಕೆ ಮುಂದಾಗಿದಂತಹ ಮುಖ್ಯಮಂತ್ರಿಗೆ ಪ್ರತಿಭಟನೆಯ ಬಿಸಿ ತಟ್ಟು ಪ್ರತಿಭಟನಾಕಾರರನ್ನ ರಸ್ತೆಯಲ್ಲೇ ಪೊಲೀಸರು ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಈ ವೇಳೆ ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆಗೆ ರೈತ ಮಹಿಳೆಯೊಬ್ಬರು ಮುಂದಾಗಿದ್ರು, ಅವರನ್ನ ಎಳೆದಾಡಿದ್ದಾರೆ, ಅಹವಾಲು ಸ್ವೀಕಾರವನ್ನ ಕಾಟಾಚಾರಕ್ಕೆ ಮಾಡಿ ಮುಗಿಸಿದ್ರು. ನಂತರ ಬಾಗಲಕೋಟೆಯ ಮುಧೋಳಕ್ಕೆ ಹೋದ ಸಿಎಂ ಅಲ್ಲೂ ಕಿರಿಕಿರಿಯನ್ನ ಅನುಭವಿಸಿದ್ರು. ಸಂತ್ರಸ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಗದ್ದಿ ಗೌಡರ್ ಪರದಾಡಿ ಹೋದ್ರು. ಈ ಮಧ್ಯೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು 25 ಸಂಸದರಿಗೆ ಅರಿಶಿನ ಕುಂಕುಮ ಬಳೆಗಳನ್ನು ಹಂಚಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಸುಮ್ಮನೆ
ಇವೆಲ್ಲದರ ಮಧ್ಯೆ ಲಕ್ಷ್ಮಣ ಸವದಿಯವರ ವಾದ ಬಹಳ ಮಜಾ ಇದೆಯಪ್ಪ. ಪ್ರತಿಭಟನಾ ಸ್ಥಳಕ್ಕೆ ರೈತರು ಭೇಟಿ ಕೊಟ್ಟು ಪರಿಹಾರ ಕೇಳಿದ್ರು, ಆಗ ಸಿ ಎಂ ಏನೋ ಉತ್ತರ ಕೊಡ್ತಾ ಇದ್ರು, ರೈತರೇನೋ ವಿರೋಧ ಮಾಡ್ತಿದ್ರು, ಆಗ ಇವರು ಮಧ್ಯಪ್ರವೇಶ ಮಾಡಿದ್ರು ಉಪಮುಖ್ಯಮಂತ್ರಿಗಳು. ನಿಮ್ಗೆ ಯಾಕ್ರಿ ಸುಮ್ಮನಿರಕ್ಕಾಗಲ್ಲ, ಯಾರ್ರೀ ನಿಮಗೆ ಬುದ್ಧಿ ಹೇಳೋದು? ನಂದು 100 ಎಕರೆ ಜಮೀನು ಕೊಚ್ಚೋಗಿದೆ, ಅದಕ್ಕೂ ಅಷ್ಟಕ್ಕೂ ಪರಿಹಾರ ಕೊಟ್ಟರೆ 1 ಕೋಟಿ ರೂಪಾಯಿ ಆಗುತ್ತೆ ಅಂತಂದ್ರು. ಮತ್ತೆ ಚಿಕ್ಕೋಡಿಗೆ ಹೋದಾಗ 80 ಎಕರೆ ಕಬ್ಬು ಹೋಗಿದೆ, ಅದ್ಯಾಕೋ ಬೆಳಗಾವಿಯಿಂದ ಚಿಕ್ಕೋದಿಗೆ ಹೋಗೋ ಅಷ್ಟೊಳಗೆ 80 ಎಕರೆ ಏನು ಕಿಸೆಯಿಂದ ಕತ್ತರಿಸ್ಕೊಂಡು ಹೊಟ್ಟಾಗಿತ್ತೇನೋ ಮೋಸ್ಟ್ಲಿ ಅದು. ಹಾಂ, ಇರಲಿ, ಸ್ಟಿಲ್ ಅದಕ್ಕೊಂದು 80 ಲಕ್ಷ ಕೊಡಬೇಕಾಗತ್ತೆ ಅಂತ ನನಗೆ ಕೊಡಬೇಕಾಗತ್ತಲ್ಲ, ಕೊಡೋಕ್ಕಾಗಲ್ಲ ಅಂತೆಲ್ಲ ಮಾತಾಡಿದ್ರು. ರೇಣುಕಾಚಾರ್ಯ ಜವಾಬ್ದಾರಿ ಸ್ಥಾನದಲ್ಲಿ ಇರಲ್ಲ, ಹಿಂಗೆಲ್ಲ ಮಾತಾಡಬಾರ್ದ್ರಿ ರೈ ಥೋ ಅಂತಂದ್ರು. ಒಂದು 80 ಎಕರೆ ನನ್ನ ಕಬ್ಬು ನಂದೇ ಸ್ವಂತ ಮುಳುಗಡೆಗೆ ಎಲ್ಲ ಹೋಗಿದೆ. ಕೆಲವೊಬ್ಬರು 1 ಎಕರೆಗೆ 1 ಲಕ್ಷ ಕೊಡು ಅಂತ ಹೇಳ್ತಾರೆ, ಹಂಗಾದ್ರೆ ಲಕ್ಷ್ಮಣ ಸವದಿಗೆ ಮೊದಲು 80 ಲಕ್ಷ ರೂಪಾಯಿ ತಗೋಬೇಕಾಗ್ತದೆ. ಒಟ್ಟಾರೆ ಕೊಡ್ರಿ ಅಂತ ಹೇಳ್ತಾರೆ. ನಾನೇನು ಕೇಳಿದೆ, ನಿಂದು ಎಷ್ಟು ಎತ್ತಣ ಅಂತ ನಾನು ಕೇಳಿದೆ. ನಂದೊಂದು 8 ಎಕರೆ ಆಯ್ತು ಅಂದೆ. ನೀವು ಕೊಡ್ಬೋದು, ನಮ್ದು 100 ಎಕರೆ ಆಯ್ತು, ನನಗೆ ಹೆಂಗೆ ಕೊಡೋಕ್ಕಾಗತ್ತೆ ಅಲ್ಲ. ಅವರು 100 ಎಕರೆ 500 ಎಕರೆ 1000 ಎಕರೆ ಕೊಚ್ಚೋಂಗೆ ಶ್ರೀಮಂತ ಇರ್ಬೋದು, ಆದ್ರೆ ಯಾರು ಅವರು? ರೇಣುಕಾಚಾರ್ಯ ಹೇಳಿದ ಸರಿ, ಲಕ್ಷ್ಮಣ ಸವದಿ ಅವರು ಶ್ರೀಮಂತರು, ಬುದ್ಧಿವಂತರು, ಅರಿತವರು, ಕೂತು 10 ತಲೆಮಾರು ತಿಂದರೂ ಕರಗದ ಆಸ್ತಿ ಇರಬಹುದು. ಅವ್ರದ್ದು ಇರ್ಬೋದು, ಅವ್ರ ಅಪ್ಪಂದು ಇರ್ಬೋದು, ಅವ್ರ ತಾತಂದು ಇರ್ಬೋದು, ಅಥವಾ ಇವರೇ ಮಾಡಿರಲೂಬೋದು ಆಮೇಲೆ, ನಂಗೆ ಗೊತ್ತಿಲ್ಲ. ಆಯ್ತಲ್ಲ, ನೀವು 80 ಎಕರೆಗೆ 80 ಲಕ್ಷ ನಾ ದೇಶಕ್ಕೆ ಬರ್ಕೊಡಿ. 1 ಎಕರೆ ಇರೋನಿಗೆ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಅವನು ಅದ್ರಲ್ಲಿ ಬದುಕೋತಾನೆ. ನಿಮಗೆ ಬದುಕಿಗೆ ಆ 80 ಎಕರೆ ಬೇಕಾಗಿಲ್ಲ. ನಿಮಗೆ ಬದುಕಿಗೆ ಹಲವಾರು ಮಾರ್ಗಗಳಿವೆ, ಅವನಿಗೆ ಬದುಕಿಗೆ ಹಲವಾರು ಮಾರ್ಗ ಇಲ್ಲ. ಅದೊಂದೇ ಮಾರ್ಗ. ಹಾಂ, ಅದೊಂದೇ ಮಾರ್ಗ. ಸುಮ್ಮನೆ ಡೋಂಟ್, ದಿಸ್ ಈಸ್ ವಾಟ್ ವಿಲ್ ಡೆಸ್ಟ್ರಾಯ್ ಯು ಪೀಪಲ್. ಯಾವಾಗಲೂ ನೋಡ್ತಾ ಇರಿ. ಪರಿಹಾರ ತರುವಲ್ಲಿ ವಿಳಂಬ ಮಾಡಿದ ಸ್ವಪಕ್ಷೀಯರ ವಿರುದ್ಧ ಬಸವನಗೌಡ ಯತ್ನಾಳ್ ಅವರು ಕಿಡಿಕಾರಿದ್ರು. ಈಗ ಬಿಜೆಪಿ ಕ್ರಮಕ್ಕೆ ಮುಂದಾಗಿದ್ದು 10 ದಿನದಲ್ಲಿ ವಿವರಣೆ ಕೊಡಿ ಅಂತ ಕೇಳಿದೆ. ಜೊತೆಗೆ ಐ ಡೋಂಟ್ ಕೇರ್, ನಾನು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪಕ್ಷ ವಿರೋಧಿ ಕೆಲಸ ಮಾಡಿದ್ದೀವ, ಆಡಳಿತ ಪಕ್ಷದಲ್ಲಿರುವಂತಹ ಸರ್ಕಾರ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಕುಂಡಿರುವಂತಹ ವ್ಯಕ್ತಿ ಅಲ್ಲ, ನಾವು ಸೂಕ್ತ ಉತ್ತರ ಕೊಡುವ ಶಕ್ತಿ ಇದೆ. ಅದು ಒಂದು ಭಯವನ್ನ ನನ್ನ ಹೋಗ್ಸಲಿಕ್ಕೆ ಸಾಧ್ಯ ಇಲ್ಲ. ನಾ ಯಾರಿಗೂ ಇನ್ನೂ ತನ ಕೇಂದ್ರ ಸರ್ಕಾರ ನೆರವು ಬರಬೇಕು, ಒಂದು ಬಿಡಿಗಾಸು ಬಂದಿಲ್ಲ ನಮಗೆ. ಎಲ್ಲಿ ಕಂದಾಯ ಇಲಾಖೆ ಸಚಿವರು ಎಲ್ಲಿ ಹೋಗಿ ನೋಡಿದ್ದಾರೆ? ಕೇಂದ್ರದಲ್ಲಿ ಗೌರ್ನ ಕೃಷಿ ಸಚಿವರನ್ನ ಸೌದಿಯವರು ಕೊಟ್ಟಿದ್ದಾರೆ, ನೀವುಗಳು ಹೋಗಿ ಒತ್ತಾಯ ಮಾಡಿದ್ದೀರಾ? ಅಲ್ಲಿ 25 ಜನ MPಗಳು ಆಯ್ಕೆ ಆಗಿದ್ದೇವೆ. ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದ ರಾಜ್ಯಸಭೆಗೆ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಪಾರ್ಲಿಮೆಂಟರಿ ಅಫೇರ್ಸ್ ಪಿ ಕ್ಯಾಬಿನೆಟ್ ಮಿನಿಸ್ಟ್ರು ಸದಾನಂದ್ ಅವರವರೇ ಕೇಳ್ಕೊಳ್ಳಂಗಾಗಿದ್ದಾರೆ. ಯತ್ನಾಳ್ ಮಾತಾಡಿದ್ದ 4-6 ಪದಗಳು ಹೆಚ್ಚಿರಬಹುದು, ನಾನಿಲ್ಲ ಅಂತ ಹೇಳಲ್ಲ ಬೇಕಾರೆ, ಆದರೆ ಅದು ಪಕ್ಷದ ವಿರುದ್ಧ ಅಲ್ಲ ಮಾತನಾಡಿದ್ದಿದ್ದು. ಅದು ಪರಿಹಾರ ಬಾರದ ವ್ಯವಸ್ಥೆ ವಿಚ್ ಇನ್ಕ್ಲೂಡ್ಸ್ ಗವರ್ನಮೆಂಟ್, ಅದರ ಮೇಲೆ ಮಾತಾಡಿರೋದು. ಯಾರನ್ನು ಪರ್ಸನಲಿ ಟಾರ್ಗೆಟ್ ಆಗಿರಲಿಲ್ಲ. ನೀವು ಅವ್ರಿಗೆ ನೋಟಿಸ್ ಕೊಡೋ ಮೂಲಕ ಜನರ ವಿರುದ್ಧ ಪರವಾಗಿ ಒಂದು ಧ್ವನಿಯನ್ನು ಎತ್ತಿದ್ದಕ್ಕೆ ನಾವು ನೋಟಿಸ್ ಕೊಡ್ತೀವಿ ಅಂತ ಆದಾಗ ನೀವು ನಿಮ್ಮನ್ನು ನೀವು ಬೆತ್ತಲು ಮಾಡ್ಕೋತೀರಿ ಅಷ್ಟೇ ಪಕ್ಷದವರು. ಇಟ್ಸ್ ನಾಟ್ ಒಂದು ವೇಳೆ ಅದು ಅಲ್ಲ ಪಕ್ಷದ ಲೈನ್ನಲ್ಲಿ ಅನ್ನೋದಾದರೆ ಪಕ್ಷಕ್ಕೆ ಕರೆಸ್ಕೊಂಡು ಒಳಗಡೆ ಹೇಳ್ತಿರಲ್ಲ, ಯಾರು ಮಾಧ್ಯಮಗಳ ಮುಂದೆ ಹೋಗಬೇಡಿ, ಯಾರು ಮಾಧ್ಯಮಗಳಿಗೆ ಮಾತಾಡಬೇಡಿ ಅಂತಿರಲ್ಲ, ಅದೇ ಕೆಲಸ ನೀವು ಮಾಡಬೇಕಿತ್ತು. ಕರೆಸ್ಕೊಂಡು ಒಳಗೆ ಕರೆದುಬಿಟ್ಟು ಜಾಸ್ತಿ ಆಗಿದೆಯಪ್ಪ, ನೀವು ಮಾತಾಡಬೇಡಿ, ಸಮಜಾಯಿಸಿ ಕೊಡಿ, ತಪ್ಪಾಗಿದೆ, ನಾವು ಸರಿ ಮಾಡ್ಕೊಳ್ಳೋಣ, ನಿಮ್ಮ ನಾವೇ ಹಿಂಗೆ ಮಾಡಿದ್ರೆ ಅದು ಬೇರೆ ವಿಚಾರ, ನಿಮ್ಮ ಒಳಗಡೆ ವ್ಯವಹಾರ. ಈಗ ನೋಟಿಸ್ ಕೊಡೋ ಮೂಲಕ ಅಸಹನೀಯ ಹಬ್ಬವನ್ನು ಆಚರಿಸೋಕೆ ಹೋಗ್ತಾ ಇದ್ದೀರಿ ನೀವು. ಹಾಗಾದರೆ ಏನು ಹಂಗಂದ್ರೆ ಏನು ಅಂದ್ಕೊಂಡಿದ್ದೀರಿ? ಜೀತಕ್ಕಿದ್ದಂತೆ ಎಲ್ಲವನ್ನು ಒಪ್ಪೋದಾದರೆ ಕೇಳಿದ್ರಲ್ಲಿ ಅವ್ರು ಮಾತಾಡೋವಾಗ ಅವರ ಆವೇಶಕ್ಕೋ ಆವೇಗಕ್ಕೋ ಮತ್ತೊಂದಕ್ಕೋ 4 ಸೆಂಟೆನ್ಸ್ ಹೆಚ್ಚಾಗಿರ್ಬೋದು, ಅದು ಕೆಲವರುಗಳಿಗೆ ಬೇಸರನೂ ತಂದ್ಕೊಂಡಿರ್ಬೋದು ನಿಮ್ಮ ಪಕ್ಷದ ಒಳಗಡೆ. ಬಟ್ ದಟ್ಸ್ ನಾಟ್ ವಾಟ್ ದ ಪಬ್ಲಿಕ್ ಫೀಲ್ಸ್. ಜನ ನೋಡೋದೇ ಬೇರೆ. ಎಕ್ಸಾಕ್ಟ್ಲಿ, ದೇಶದ್ರೋಹಿಗಳು ಅಂದವ್ರಿಗೆ ಯಾವ ಸೂಚನೆ ಸರ್ ಆಗಿದೆ? ಹಾ, ಅದು ಬೇರೆ ವಿಚಾರ, ಅದು ಪರವಾಗಿ ಹೇಳಿರೋದು ದೇಶದ್ರೋಹಿ ಅಂತ, ಹಂಗಾಗಿ ಅವ್ರಿಗಿಲ್ಲ, ಅವ್ರಿಗೆ ಆಕ್ಚುಲಿ ಅವಾರ್ಡ್ ಕೊಡ್ತಾರೆ. ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾವನ್ರಿ ಯಾವ್ರಿ ಡ್ಯಾಮೇಜ್ ಆಗುತ್ತೆ? ನೀವು ನಾಳೆ ಜನ ಎಲ್ಲ ಓಟ್ ಹಾಕೋರಲ್ಲ, ಇದನ್ನ ನೋಡ್ಕೊಂಡು ಓಟ್ ಹಾಕ್ಬಿಡ್ತೀರಾ? ಯಾವ ಡ್ಯಾಮೇಜ್ ಆಗುತ್ತೆ? ಏನು ಡ್ಯಾಮೇಜ್ ಆಗಲ್ಲ. ಸುಮ್ಮನೆ ಉತ್ತರ ಅಷ್ಟೇ ಎಲ್ಲ. ಚಕ್ರವರ್ತಿ ಸೂಲಿ ಬೆಲೆ ಪರ ತಗೊಳ್ಳೋದ ಬೇಡವಾ? ಹಾ ಸರ್, ನೋಡೋಣ. ಪೇಜಾವರ ಬ್ಯಾಟಿಂಗ್, ಪೇಜಾವರ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಸುಲಿ ಬೆಲೆ ದೇಶದ್ರೋಹಿ ಎಂಬ ಕೇಂದ್ರ ಸಚಿವ ಅವರು ಹೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಯುವಕರು ಸಂಘಟನೆ ಮಾಡಿದ್ದಾರೆ. ಸದಾನಂದಗೌಡರು ವೈಯಕ್ತಿಕವಾಗಿ ಅವ್ರ ಹೆಸರೇನು ಮಾತಾಡಿಲ್ಲ, ಹೇಳಿಕೆ ಕೊಟ್ಕೊಡ್ಲೇ ಯಾರು ದೇಶದ್ರೋಹಿ ಆಗೋದು ಇಲ್ಲ ಬಿಡಿ. ಅತ್ತ ಸದಾನಂದಗೌಡರು ಅವ್ರು ಏನೋ ಮೋದಿ ಬಗ್ಗೆ ಮಾತಾಡಿದ್ರು ಸಿಟ್ಟು ಬಂದ್ಬಿಡ್ತು ಅಂತಂದ್ರೆ,
ಅದಕ್ಕೋಸ್ಕರ ನಾನು ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ಬಿಟ್ಬಿಡಿ ಅದನ್ನ ಅಂತೀನಿ ಅವ್ರು ಅಂದಿದ್ದಾರೆ. ಇನ್ನು ಸಿ ಟಿ ರವಿ ನಾನು ವಿವರಿಸ್ತೀನಪ್ಪ ಸೂಲೆ ಬೆಲೆಗೆ ನಾವೇನೇನು ಟ್ರೈ ಮಾಡಿದ್ದೀವಿ ಅಂತ. ಸೂಲೆ ಬೆಲೆಗೆ ಅಲ್ಲ ರವಿ ವಿವರಿಸ್ಬೇಕಾಗಿರೋದು, ರಾಜ್ಯದ ಜನರಿಗೆ ವಿವರಿಸ್ಬೇಕಾಗಿರೋದು. ಸೂಲೆ ಬೆಲೆ ನಿಮ್ಮ ಪರಿವಾರದ ಒಬ್ಬ ವ್ಯಕ್ತಿಯಾಗಿ ಅವ್ರಿಗೆ ವಿವರಣೆ ಕೊಡೋದಾದರೆ ನಿಮ್ಮ ಪರಿವಾರವನ್ನೇ ಎತ್ತಿ ಅಪ್ಪಿ ಮುದ್ದಾಡಿದ ಜನರಿಗೆ ವಿವರಣೆ ಕೊಡೋನು ಯಾವನು? ಇಲ್ಲಿ ವಿವರಿಸಿ. ಇನ್ನಲ್ಲಿ ಯಾರೋ ಒಬ್ಬರು ಪ್ರತಾಪ್ ಸಿಂಹ ಯೋಗ್ಯ ಅಯೋಗ್ಯ ಕಣ್ರಿ ಅಂತ ಇನ್ಯಾರೋ ಒಬ್ರು ಬೈಕ್ ಅಡ್ಡಿದ್ದಾರೆ. ಇಂಡಿವಿಜುವಲ್ ಆಗಿ ಯಾರ ಹೆಸರಿಂದ ಕೂಡ ನಾನು ಕಮೆಂಟ್ಸ್ ಮಾಡಲ್ಲ, ನಾನು ಅದನ್ನು ಚರ್ಚೆನೆ ಮಾಡೋದಿಲ್ಲ ಸರ್, ಅದು ನನ್ನ ಉದ್ದೇಶವೇ ಅಲ್ಲ. ಆದರೆ 25 ಜನ ಲೋಕಸಭಾ ಸದಸ್ಯರನ್ನು ತಗೊಂಡೋಗಿ ನೀವು ಏನು ಮಾಡ್ತಾ ಇಲ್ಲ ಅಂತ ಯಾರೋ ಒಬ್ಬ ಜಗತ್ತಿನಲ್ಲೇ ಒಬ್ಬ ಅದ್ಭುತ ವ್ಯಕ್ತಿ, ದೇಶದ ಬಗ್ಗೆ ಅಷ್ಟು ದೇಶ ಪ್ರಥಮ ಅಂತ ಹೇಳುವಂಥ ವ್ಯಕ್ತಿ, ಅವರ ವಿರುದ್ಧನೇ ಮಾತಾಡುವಂಥದ್ದನ್ನು ತಡ್ಕೊಂಡಿರೋಕೆ ಆಗಿಲ್ಲ. ಸುಲಿವರೆಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಉತ್ತಮ ರೀತಿಯಿಂದ ಯುವಕರ ಸಂಘಟನೆ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಕೂಡ ದೇಶದ್ರೋಹಿ ಅಂತ ಹೇಳಿದ್ದು ವೈಯಕ್ತ ಅವರ ಹೆಸರು ಹೇಳಿ ನಾವು ಎಗೈನ್ ರಾಂಗು. ಸದಾನಂದ ಗೌಡರದ್ದು ಸುಲಿ ಬೆಲೆ ನಾನು ಇಲ್ಲಿ ಅದು ಫಾಲೋ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಅದನ್ನ. ಹೀ ಡಿಡ್ ನಾಟ್ ಸ್ಪೀಕ್ ಅಗೇನ್ಸ್ಟ್ ಮೋದಿ. ಹೌದು, ಸದಾನಂದ ಗೌಡರು ಮತ್ತೆ ಶೆಲ್ಟರ್ ತಗೋಬೇಡಿ ನೀವು ಮೋದಿ ಹೆಸರಲ್ಲಿ. ನನ್ನ ಪ್ರಕಾರದಲ್ಲಿ ಚಕ್ರವರ್ತಿ ಸುಲಿಬೆಲೆ ಮೋದಿ ವಿಚಾರದಲ್ಲಿ ಮಾತಾಡಲಿಲ್ಲ, ಪರಿಹಾರ ಮತ್ತು ಸಂಸದರ ಪಾತ್ರ ಮತ್ತು ಜವಾಬ್ದಾರಿ ಮಾತಾಡಿದ್ದಿದ್ದಲ್ಲಿ ನಿಮ್ಮನ್ನ ನಂಬಿ ಮೋದಿ ಜಗತ್ತನ್ನೇ ಮೆಚ್ಚುವ ಮೋದಿ ಯಾರ್ರೀ ಜಗತ್ತನ್ನ ಮೆಚ್ಚುವ ಮೋದಿ ಅವ್ರನ್ನ ಟೀಕೆ ಮಾಡಿದ್ದು ಯಾರು? ತೋರಿಸಿ ಬಂದು ಸಪೋರ್ಟ್ ಮಾಡೋವಾಗ ಮಾಡೇ ಇದ್ದಾರೆ ಎಲ್ಲರೂ, ಮಾಡ್ತಾರೆ ಮಾಡಬೇಕು. ಏನು ಅವ್ರ ಮನೆ ಆಸ್ತಿ ಕಟ್ಕೊಡಕ್ಕ ದೇಶಕ್ಕೆ ಒಳ್ಳೆ ಕೆಲಸ ಹಾಕಿದ್ರೆ ಮಾಡಲೇಬೇಕು. 370 ಕಿತ್ತ ಹಾಕಿದಾಗ ಹೆಲ್ಪ್ ಮಾಡಲ್ಲ ಮೋದಿಗೆ ಹೆಲ್ಪ್ ಆಗ್ಬಿಡ್ತೀನಿ ಅವ್ನು ಮೂರ್ಖ ಮಾಡ್ದಿದ್ದು ಅವನು ತಲಾಖ್ ಅಂತ ಬಿಸಾಕ್ತೀನಿ ಅಂತ ತಲಾಖ ನಾನು ಯಾಕೆ ಅವ್ರಿಗೆ ಮೋದಿಗೆ ಸಪೋರ್ಟ್ ಮಾಡ್ಕೊಂಡು ನೀನು ಬಕರ ನೀನು ಮಾಡದೆ ಇದ್ರೆ ಬಹಳ ಸರಳ ವಂಶ ಪಾರಂಪರೆ ಆಡಳಿತ ಇರಬಾರ್ದು ಅಂತ ಮೋದಿ ಹಠ ಹಿಡಿದು ನಿಂತ್ಕೋತಿದ್ದಾರೆ ಅಂದ್ರೆ ಶಬ್ಬಾಸ್ ಅಂತ ಅನ್ಬೇಕು. ಹಾ ಇಲ್ಲ ಇಲ್ಲ ವಂಶ ಪಾರಂಪರೆ ಇರಬೇಕು ಅಂತನಕ್ಕೆ ಏನು ಕೋತಿ ಕೆಟ್ಟೋದ್ವ ನಾವು ಯಾಕೆ ಅನ್ಬೇಕು? ಸರಿ ಭ್ರಷ್ಟಾಚಾರಗಳು ಮಾಗ್ ಬಾರಿಸಿದ್ರೆ ಮಖಾಮುತಿಲ ಕೆತ್ತೋಗ್ಬಿಡ್ಬೇಕು ರಕ್ತದ ಸಮೇತ ಹಂಗೇನೆ ಅಂತಂದ್ರೆ ಕರೆಕ್ಟು ಇಕ್ಕೆ ಇನ್ನೂ ನಾಲ್ಕನ್ನ ಅಂತ ಅನ್ಬೇಕು. ಅದು ಬಿಡು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಅನ್ನಕ್ಕೇನು ಬಕರಾಗಳ ಮತ್ತೆ ನಾವಿಲ್ಲಿ ಯಾಕಂತೀವಿ ನಾವು? ಮೋದಿ ಇದೆಲ್ಲ ಹೇಳಿದ್ದು ಸದಾನಂದ ಗೌಡರೇ ಅವರು ನಿಮ್ಮದು ಮತ್ತು ನಿಮ್ಮ ಸಹೋದ್ಯೋಗಿ ಸದಸ್ಯರಿಗೆ ಹೇಳಿದ್ದದು. ತಿಹಾರ್ ಜೈಲಿನಲ್ಲಿ ಡಿಕೆ ಶಿವಕುಮಾರ್, ಇಡಿ ಕಚೇರಿಯಲ್ಲಿ ಡಿಕೆ ಸುರೇಶ್ಗೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ. ನಾಳೆ ಜೈಲಿನಲ್ಲೇ ಡಿಕೆ ಶಿವಕುಮಾರ್ ವಿಚಾರಣೆ ನಡೆಯಲಿದೆ. ಇನ್ನು ಬೆಂಗಳೂರಲ್ಲಿ ಮಳೆ, ಯೆಲ್ಲೋ ಅಲರ್ಟ್ನಂತೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಯಿತು. ನಿರೀಕ್ಷೆಯಂತೆಯೇ ವಾಹನ ಸವಾರರು ಪರದಾಡಿದ್ರು. ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕದಲ್ಲಿ ಕಾಣಿಸಿಕೊಂಡಿರುವ ಮೇಲ್ಮೈ ಸುಳಿಗಾಳಿಯೇ ಈ ಮಳೆಗೆ ಕಾರಣ ಅಂತ ಇದೆ. ಇನ್ನೂ ಕೂಡ 3 ದಿನ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಕಲಬುರಗಿಯಲ್ಲಿ ಸಿಡಿಲಿಗೆ ದಂಪತಿ ಬಲಿಯಾಗಿದ್ದಾರೆ. ಅಪ್ಪ ಮಳೆರಾಯ ಬರಬೇಡ ಜಾಸ್ತಿ ನಮ್ಮ ಊರು ಕಡೆ ನೀನು ಯಾಕೆ? ಬೆಂಗಳೂರಿಗೆ ಪರಿಹಾರ ಎಲ್ಲಿ, ಸಂಸದರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳೋ ಪರಿಸ್ಥಿತಿ ನಮಗೆ ಮಾತ್ರ ತರಬೇಡಪ್ಪ. ಈಗ ಸದ್ಯ ಇರೋದು ನಮಗೆ ಸಾಕಾಗೋಗಿದೆ, ಇದನ್ನು ಅರಗಿಸ್ಕೊಳಕ್ಕೆ ಒಂದು 15 ದಿನ ಟೈಮ್ ಕೊಡಪ್ಪ, ಆಮೇಲೆ ಮತ್ತೆ ಬಾ. ಅಂತ ಪರಿಸ್ಥಿತಿಯಲ್ಲಿ ನಾವು ನಾನು ಕೇಳಬೇಕಲ್ಲ ಎಲ್ಲಿ ಹೋಗಿದ್ದಾರೆ ಸಂಸದರು, ಎಲ್ಲಿ ಹೋಗಿದ್ದಾರೆ ಎಮ್ ಎಲ್ ಎಗಳು, ಆಮೇಲೆ ದೇಶದ್ರೋಹಿಗಳು ಅನ್ನಿಸ್, ಆಮೇಲೆ ದೇಶದ್ರೋಹಿಗಳು ಅಂತ ಬಯಸ್ಕೋಬೇಕು. ಕ್ಯಾಕರ್ಸ್ ಹೋಗಿಸ್ಕೊಂಡು ನಮಗೆ ನಾವೇ ಹಾಕೋಬೇಕು. ಯಾಕಪ್ಪ ದಯವಿಟ್ಟು ಬಿಡ್ಬಿಡಪ್ಪ ನಮ್ಮನ್ನ, ಯಾರ್ಯಾರೋ ನಮ್ಮನ್ನು ಕೈ ಬಿಡ್ತಾ ಇದ್ದಾರೆ. ನೀ ನಮ್ಮನ್ನು ನಾವು ನಿನ್ನ ಬೇಡ್ಕತ್ತೆ ಅವ್ರನ್ನೆಲ್ಲ ನಮ್ಮ ಕೈ ಬಿಡಬೇಡಿ ಅಂತ ಕೇಳ್ತೀವಿ. ಇವನು ನೀ ನಮ್ಮನ್ನು ಕೈ ಬಿಟ್ಬಿಡಪ್ಪ ಒಂದು 8 ದಿನ ಅಂತ ಕೇಳ್ತೀವಿ. ಅದು ಯಾಕೆ ಅಂದರೆ ಈ ಪ್ರಾಬ್ಲಮ್ ಇಲ್ಲ, ಅದರವೈಸ್ ನಾನು ಹಂಗೆ ಹೇಳೋನಲ್ಲ, ನನಗೆ ಮಳೆ ಕಂಡ್ರೆ ಇಷ್ಟ. ಓಕೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಿಂದ ಬಹಳ ವರ್ಷಗಳ ಹಿಂದೆ ಇದ್ದ 7ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಮತ್ತೆ ಜಾರಿಗೆ ತರಲು ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಈ ಶೈಕ್ಷಣಿಕ ವರ್ಷದ ಮಾರ್ಚ್ನಲ್ಲಿ ಪಬ್ಲಿಕ್ ಪರೀಕ್ಷೆ ನಡೆಸಲಾಗುತ್ತೆ. ಈ ಎಕ್ಸಾಮ್ಗೆ ಪರೀಕ್ಷೆಗೆ SSLC ಬೋರ್ಡ್ ಪ್ರಶ್ನೆ ಪತ್ರಿಕೆ ಮಾಡ್ತಾರೆ, ಉತ್ತರ ಪತ್ರಿಕೆಗಳನ್ನು ನಿಮ್ಮ ಜಿಲ್ಲಾ ಮಟ್ಟದಲ್ಲೇ ಮೌಲ್ಯಮಾಪನ ಮಾಡ್ತಾರೆ. ಪ್ಲಸ್ ಇನ್ನೊಂದು ಮೇಜರ್ ಡಿಸಿಷನ್, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳನ್ನು ಫೇಲ್ ಮಾಡಬಾರ್ದು ಅನ್ನೋ ನಿಯಮಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ಅಂದರೆ 4ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಯಾವ್ದಾರು ಮಗುನ ಬೇಕಾದ್ರೆ ಫೇಲ್ ಮಾಡ್ಬೋದು, ಸುಮ್ಮನೆ ಮುಂದಕ್ಕೆ ತಳ್ಳೋದಿಲ್ಲ.
ಮುಂದಕ್ಕೆ ತಳ್ಳೋ ಪದ್ಧತಿ ಇಲ್ಲ. ಫೇಲ್ ಮಾಡಿ ಅಲ್ಲೇ ಕೂರಿಸ್ಬೋದು, ಕೂರಿಸಿ ಅವ್ರಿಗೆ ಬುದ್ಧಿವಾದ ಹೇಳಿ ಮಾಡ್ಬೋದು. ಅಥವಾ ಈಗ ಎಸ್ ಎಲ್ ಸಿ ಲಿ ಮಾಡ್ತಾರಲ್ಲ, ಪಿ ಯು ಸಿ ಲಿ ಒಂದು ಎರಡು ತಿಂಗಳಿಗೆ ಇನ್ನೊಂದು ಎಕ್ಸಾಮ್ ಕೊಡ್ತಾರಲ್ಲ, ಆ ಥರ ಕೊಟ್ಟು ಅವ್ರಿಗೆ ವರ್ಷನ್ ಹಾಳಾಗ್ದಂಗೂ ನೋಡ್ಕೋಬೋದು ಬೇಕಾದ್ರೆ, ಅದು ಮಾಡ್ಬೋದು ಬೇಕಾದ್ರೆ. ಯಾವ್ದೋ ಮಗುಗೆ ಆರೋಗ್ಯ ತಪ್ಪಿರುತ್ತೆ, ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಫೇಲ್ ಮಾಡಿಸೋ ಬದಲು ಎರಡಿಗೆ ಒಂದು ಸಪ್ಲಿಮೆಂಟ್ರಿ ಕೊಟ್ಬಿಟ್ಟು ಬೇಕಾದ್ರೆ ಮಾಡ್ಬೋದು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅದು ಇದೆ ಇದು ಇದೆ, ಬಿ ಕೇರ್ಫುಲ್. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ 4 ದಿನ ಬಾಕಿ. ದಸರಾ ರಂಗೇರಿದೆ ಮೈಸೂರು ಅರಮನೆ ನಗರ, ದೀಪಗಳಿಂದ ನಿರಮಿರ್ತಾ ಇದೆ. ಇವತ್ತು 39 ಸ್ತಬ್ಧಚಿತ್ರ ಅಂತೆ. ಇನ್ನು ಇವತ್ತು 6ನೇ ದಿನ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ ಇತ್ತಂತೆ. ಹೌದಾ? 45 ಸೆಕೆಂಡ್ಗೆ 3 ಬಾಳೆಹಣ್ಣು ತಿಂದಿದ್ದಾರ ಯಾರು? ಯಶಸ್ ಶೇಖರ್ ಅನ್ನೋರು ಫಸ್ಟ್ ಪ್ರೈಸ್. ಬಾಳೆಹಣ್ಣು ಸೈಜ್ ಏನಿತ್ತು? ಚಿಕ್ಕದಾ ದೊಡ್ಡದ? ನಿಧಾನಕ್ಕೆ ಸಿಪ್ಪೆ ತೆಗೆದು ನಿಧಾನಕ್ಕೆ ಆರಾಮಾಗಿ ತಿನ್ನಿ, ತುರ್ಕೋಬೇಡಿ, ಗಂಟಲು ಸಿಕ್ಕಾಕೊಂಡ್ರೆ ಕಷ್ಟ. ಯಾರು ಅನೌನ್ಸ್ ಮಾಡ್ತಿರೋ ಸ್ವಲ್ಪ ಬುದ್ಧಿವಂತರು ಇದ್ದಂಗೆ ಇದ್ದಾರೆ, ಕರೆಕ್ಟಾಗಿ ಹೇಳಿದ್ರು. ನಿಧಾನಕ್ಕೆ ತಿನ್ನರು, ಮಕ್ಕಳು ಬೇರೆ ಅವು ಆತ್ರಕ್ಕೆ ನಾವು ಗಾಂಟ್ಲ ಸಿಗಾಕೊಂಡ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಗತಿ ಆಮೇಲೆ? ಆಯಿತು, ಸ್ಟಿಲ್ ಏನೂ ಆಗಿಲ್ಲ ಅಂತ ಅನಾಹುತಗಳಲ್ಲಿ ಯಾವುದೇ ವರದಿ ಬಂದಿಲ್ಲ. ಇಲ್ಲಿಗೆ ಬಿಗ್ ಬುಲೆಟಿನ ನಾವು ಮುಗಿಸೋಣ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.